ಹಾಯ್ ಎಲ್ಲರೂ ಹೇಗಿದ್ದೀರಾ ಸರ್ವದಿ ವ್ಲಾಗ್ಸಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ಕೆಲವು ರೆಸಿಪಿ ಮತ್ತು ಅಮ್ಮಂದು ಕೆಲಸ ಹಾಗೆ ಹೀಗೆ ಅಂತ ಬೇರೆ ಬೇರೆ ವಿಷಯಗಳನ್ನು ತೋರಿಸ್ಲಿಕ್ಕಿದ್ದೇವೆ ಹಾಗೆ ಈಗ ಇಲ್ಲಿ ಮಾಡಲಿಕ್ಕೆ ಹೊರಟದುಂಟಲ್ಲ ಅಮ್ಮ ಗೋಳಿ ಬಜೆ ಇದೆ ಅಂತ ಕಾಮನ್ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ಈ ರೆಸಿಪಿದು ಸಹ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗೆದಿದ್ವಿ ಹಾಗೆ ಅದನ್ನು ಸಹ ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇವೆ ಕೆಲಸೆಲ್ಲ ಮುಗಿಸಿ ನಾನಿವತ್ತು ಬೆಳಿಗ್ಗೆ ನಾವು ಊಟ ಮಾಡಿದ್ದೆ ಆಯಿತಾ. ನಿನ್ನೆ ನಾನು ಊಟವೇ ಮಾಡಿರಲಿಲ್ಲ, ತಿಂಡಿಯೇ ತಿಂದದ್ದು. ಹಾಗೆ ಇವತ್ತು ಬೆಳಿಗ್ಗೆ ಊಟ ಮಾಡುವ ಅಂತ ಊಟ ಮಾಡಿದ್ದು. ಅದಾಗಿ ನಾನು ಮನೆಯೆಲ್ಲ ಗುಡಿಸಿ ಮನೆಯ ಗುಡಿಸಿ ಒರೆಸುವ ಕೆಲಸ ಎಲ್ಲ ಮುಗಿಸಿದೆ. ಇನ್ನೀಗ ನಾನುಂಟಲ್ವ, ಮೊನ್ನೆ ನಾನು ಅಲ್ಲಿ ಬದನೆ ಗಿಡ ನೆಡುವಾಗ ಅಲ್ಲೆಲ್ಲ ಕ್ಲೀನ್ ಮಾಡಿ ಹುಲ್ಲು ಹಾಕಿದ್ದೆ ಅಲ್ಲ, ಅದು ನಿನ್ನೆ ಮಳೆಗೂ ಒಂದು ಸ್ವಲ್ಪ ಲೈಟು ಒದ್ದೆ ಆಗಿದೆ. ಮಳೆ ಬಂದಿತ್ತು ನಿನ್ನೆ, ಹಾಗೆ ಅದರನ್ನೆಲ್ಲ ಒಂದು ಕಡೆ ರಾಶಿ ಹಾಕಿ ಅಲ್ಲಿ ಸುಟ್ಟಾಕುವ ಅಂತ. ಅಂದರೆ ಇಲ್ಲದಿದ್ದರೆ ಹುಲ್ಲಲ್ಲಿರುವ ಬೀಜ ಎಲ್ಲ ವಾಪಸ್ ಗಿಡ ಆಗ್ತದೆ, ಸ್ವಲ್ಪ ಆದರೂ ಕಡಿಮೆ ಆಗಲಿ ಅಂತ. ಮಳೆ ಬರ್ತಾ ಇದ್ದರೆ ಇಲ್ಲ, ಅದು ಬಿದ್ದು ಬೀಜದಲ್ಲಿ ಗಿಡ ಆಗಿ ವಾಪಸ್ ಹುಲ್ಲಾಗ್ತದೆ ಅಲ್ಲೆಲ್ಲ ತುಂಬ. ಇನ್ನೀಗ ಹುಲ್ಲೆಲ್ಲ ಕ್ಲೀನ್ ಸಹ ಮಾಡಲಿಕ್ಕೆ ಉಂಟು, ಮಳೆ ಬಿಡಲಿ ಅಂತಲೇ ಮಾಡದ್ದು ಅಂಗಳ ಸೈಡೆಲ್ಲ ಕ್ಲೀನು. ಹಾಗೆ ಈಗ ನಾನು ಇನ್ನು ಆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಅಡಿಕೆ ಹೆಕ್ಕುದು ಮತ್ತೆ ಆಮೇಲೆ ಈ ಕೆಲಸ. ಒಂದು ಬಿಸಿಲಾಗಬೇಕಾದ್ರೆ ಮಾಡಿಬಿಟ್ಟು ನಾನು ಆಚೆ ಹೋಗ್ತೇನೆ. ಹಾಗೆ ವಿಷಯ ಆಗಿದೆ, ತುಂಬ ಸೆಕೆ ಆಗ್ತಾಯಿದೆ. ಗುಡಿಸಿ ಅಲ್ಲಿ ಆಗುವಾಗ ಬೆವರು ಬಿಚ್ಚಿಕೊಂಡಿದೆ, ಅಷ್ಟು ಬಿ ಸೆಕೆ ಆಯಿತು. ಇಲ್ಲಿ ಕೂಡ್ತಾನೆ ಇಲ್ಲ. ಆಯ್ತು, ಹಾಗಾದರೆ ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತೇನೆ. ಇಲ್ಲಿ ನೋಡಿ ಬದನೆ ಗಿಡಗಳೆಲ್ಲ ನೋಡಿ, ಈ ಜಾಗದಲ್ಲಿ ನೋಡಿ ಮೊನ್ನೆ ಹಾಕಿದ್ದು ಈಗ ಒಣಗಿಕೊಂಡಿದೆ ನೋಡಿ. ಹಾಗೆ ಅದರನ್ನೆಲ್ಲ ಈಗ ಒಂದು ತೆಗೆಯುವ ಅಂತ. ಮತ್ತು ನೋಡಿ ಇಲ್ಲೆಲ್ಲ ನಾನು ತೆಗೆದು ಹಾಕಿದ್ದೆ, ಅದೆಲ್ಲ ಸಹ ಒಣಗಿದೆ. ಆ ಸೈಡಲ್ಲಿ ಅಲ್ಲಿ
ತುಂಬ ಇದೆ, ಅಲ್ಲಲ್ಲಿ ಇರುವುದನ್ನೆಲ್ಲ ಆಚೆಕೊಂಡೋಗಿ ಹಾಕೋ ಬಿಸಿಲು ಬರಬೇಕಾದ್ರೆ ಅಂತ. ಈಗ ಮೋಡನೂ ಇದೆ, ಬಿಸಿಲು ಇದೆ, ಆ ಥರ ಬರ್ತಾ ಇದೆ. ಬೇಗ ಬೇಗ ಒಮ್ಮೆ ನಾನು ಮುಗಿಸ್ತೇನೆ ಇದ್ರನ್ನೆಲ್ಲ ಕೆಲಸ. ಅಡಿಕೆ ನೋಡಿ ಫುಲ್ ಒದ್ದೆ ಆಯಿತು ನಿನ್ನೆ ಸಹ, ಅದರಲ್ಲಿ ಟರ್ಪಲ್ಲ ಮೇಲೆ ನೀರು ನಿಲ್ತದಲ್ಲ, ಹಣ್ಣು ಅಡಿಕೆ ಆದ ಕಾರಣ ಮುಟ್ಲಿಕ್ಕೆ ಹೋಗಲಿಲ್ಲ. ಇಲ್ಲದ್ರೆ ಮುಚ್ಚಿ ಆದರೆ ಇಡುವ ವ್ಯವಸ್ಥೆ ಮಾಡ್ಬೋದಿತ್ತು, ಎಂತ ಮಾಡ್ಲಿಕ್ಕೆ ಹೋಗಲಿಲ್ಲ. ಹಣ್ಣು ಅಡಿಕೆ ಅದೇ ಹೇಗಾದರೂ. ಹಾಗೆ ನಾನೀಗ ತೋರಿಸಿದ ಕೆಲಸ ಎಲ್ಲ ಮುಗಿಸಿ ಬಂದೆ, ಈಗ 10 ಗಂಟೆ ಆಗ್ತಾ ಬಂತು. ಇನ್ನೀಗ ನಾನು ಅಡಿಕೆ ಹಾಕ್ಲಿಕ್ಕೆ ಹೋಗುದು. ಇವಾಗಲೇ ಅಡಿಕೆ ಹಾಕಿಕೊಂಡ್ರೆ ಸುಲಭ ಆಗ್ತದೆ. ನಿನ್ನೆ ಸಂಜೆ ಹಾಕಿದ್ದು ನಾನು, ಬೆಳಿಗ್ಗೆ ನನಗೆ ಸ್ವಲ್ಪ ತಲೆನೋವು ಆಗ್ತಾ ಇತ್ತು, ಹಾಗೆ ಸಂಜೆ ಹೋದ್ದು. ಇವತ್ತಿಗೆ ಇನ್ನು ಬೆಳಿಗ್ಗೆನೇ ಹಾಕುದು, ಡೈಲಿ ನಾನು ಬೆಳಿಗ್ಗೆ ಹಾಕುದು ಹೆಚ್ಚಾಗಿ. ಆದ ಕಾರಣ ವಾಪಸ್ ಈಗ ಬೆಳಿಗ್ಗೆ ಹಾಕ್ತೇನೆ ಇವತ್ತು ಹೋಗಿ. ಹಾಗೆ ತೋರಿಸ್ತೇನೆ ನಾನು. ಈಗ ಇಲ್ಲೆಲ್ಲ ಇದ್ದದೆಲ್ಲ ಹೋಗಿ ಚಂದ ಕಾಣ್ತಾ ಉಂಟು ಆಯ್ತಾ. ಇನ್ನು ಈ ಟರ್ಪಲ್ ತೆಗೆದಾಗ ನಮಗೆ ಅಡಿಕೆ ಹಾಕಲಿಕ್ಕೆ ಅಂಗಳ ಕ್ಲೀನ್ ಮಾಡಲಿಕ್ಕೆ ದೊಡ್ಡ ಕೆಲಸ ಇಲ್ಲ, ಅದರಲ್ಲೇ ಹಾಕಿಬಿಡೋದು ಆ ಜಾಗದಲ್ಲಿ. ಫಸ್ಟು ನಮಗೆ ಅಲ್ಲಿ ಜಾಗ ಸಾಕಾಗ್ತದೆ ಅಷ್ಟು. ಹಾಗೆ ಮಧ್ಯಾಹ್ನಕ್ಕೆ ಒಂದು ಅನ್ನ ಆಗಿದೆ ರೆಡಿ, ಹಾಗೆ ಒಂದು ಸಾರು ಮಾಡಿದ್ದೇನೆ ಅಷ್ಟೇ. ಇನ್ನು ನಾನು ತೋಟಕ್ಕೀಗ ಹೋದರೆ ಉಂಟಲ್ವಾ, ಒಂದು 11:30 ಆಗ್ಬೋದು ಈಗ ಹೋದರೆ ಬರುವಾಗ. ಹಾಗೆ ನಿನ್ನೆ ನಾನು ಸಂಜೆ ಸ್ಕೂಟ್ರಲ್ಲೇ ಹೋಗಿದ್ದೇನೆ ನೋಡುವ ಹೇಗಾಗ್ತದೆ ಅಂತ. ಅಲ್ಲಿ ಹುಲ್ಲು ಕಾಲಿಗೆ ಸಿಗ್ತದೆ ಆಯಿತಾ ನನಗೆ, ಆದರೂ ಅಭ್ಯಾಸ ಆಯಿತು. ನಿನ್ನೆ ಮೊನ್ನೆ 2 ಸಲ ಹೋದೆ ನಾನೀಗ. ಇಲ್ಲದಿದ್ದರೆ ಅಡಿಕೆ ಮಗ ಬರುವಷ್ಟು ಹೊತ್ತು ನಾನು ಅಲ್ಲಿ ಇಟ್ಟು ಬಿಡುದು, ಅಲ್ಲಿ ಅವನು ತರೋದು. ಈಗ ನಾನು ಬೇಡ, ಇನ್ನೊಂದು 2-3 ದಿವಸ ಅಲ್ಲಿ ಹುಲ್ಲು ತೆಗೆಸ್ತೇವೆ ನಾವು, ತುಂಬ ಉಂಟಲ್ಲ. ಹಾಗೆ ಹುಲ್ಲು ತೆಗೆಸೋದಾಯ್ತಾ ಎಲ್ಲ ಹುಲ್ಲನ್ನು ಸಹ. ಸ್ವಲ್ಪ ನಾನು ಇಲ್ಲಿ ಅಂತ ಮಾಡಿದರೆ ತೆಗೆಯುವವರ ಹತ್ರವೇ ಎಲ್ಲ ತೆಗೆಸ್ತೇನೆ. ಹಾಗೆ ವಿಷಯ ಈಗ ನಾನು ಹಾಗೆ ಆ ಕೊಂಡೋಗಿ ಎಲ್ಲ ಅಲ್ಲಿ ಬಿಟ್ಟು ಬೆಂಕಿ ಹಚ್ಚಿದ್ದೇನೆ. ಅದಕ್ಕೆಲ್ಲ ಚಂದ ಉರಿತಾ ಉಂಟು, ಸಣ್ಣಕ್ಕೆ ಹೋಗಿ ಹೋಗಿಕೊಂಡು. ಇನ್ನೂ ಇದೆ, ಅದೊಂದು ಸ್ವಲ್ಪ ಮುಗಿದ ಮೇಲೆ ಹಿಂದುಗಡೆ ಎಲ್ಲ ಮಾಡಿಟ್ಟದ್ದುಂಟು ಹುಲ್ಲು, ಅದರನ್ನು ಸಹ ತಕ್ಕೊಂಡೋಗಿ ಅದರಲ್ಲೇ ಹಾಕಬೇಕು. ಒಮ್ಮೆಲೆ ಹಾಕಿದರೆ ಬೆಂಕಿ ಜಾಸ್ತಿ ಬಂದರೆ, ಈಗ ಉರಿತಾ ಇದೆ ಅಷ್ಟೇ ಸಣ್ಣಕ್ಕೆ. ಹಾಗೆ ನಾನೀಗ ಅಡಿಕೆ ಹಾಕಲಿಕ್ಕೆ ಹೋಗ್ತೇನೆ. ಇಲ್ಲೆಲ್ಲ ಇದ್ದದನ್ನು ತೆಗೆದೆವು. ಅಲ್ಲಿ 2 ತುಳಸಿ ಗಿಡ ಸತ್ತದಿತ್ತು, ಅದರನ್ನು ತೆಂಗಿನ ಮರದ ಬುಡಕ್ಕೆ ಹಾಕೋದು, ಹಾಗೆ ಅದಲ್ಲೇ ಬಿಟ್ಟೆ. ಹಾಗೆ ಇಲ್ಲೆಲ್ಲ ಗುಡಿಸಿದ್ದೇವೆ ನೋಡಿ, ಈ ಜಾಗದಲ್ಲೆಲ್ಲ ತೆಗೆದೆ ಚಂದಕ್ಕೆ. ಹಾಗೆ ಆ ಜಾಗದಲ್ಲೂ ಇತ್ತು, ಅದರನ್ನು ತೆಗೆದೆ. ಹಾಗೆ ಅಲ್ಲಿ ಇತ್ತು ನೋಡಿ, ನಾಯಿ ಗುಡಿನ ಎದುರು ಇತ್ತು. ಎಲ್ಲ ಇಲ್ಲೆಲ್ಲ ಇದ್ದದನ್ನು ಚಂದಕ್ಕೆ ತೆಗೆದು ಅಲ್ಲಿ ಇಟ್ಟಿದೆ ನೋಡಿ. ಹೋಗಿ ಹೋಗ್ತಾ ಇದೆ ಇವಾಗ. ಒಮ್ಮೆ ಹಾಕಲಿಲ್ಲ, ಒಮ್ಮೆ ಸ್ವಲ್ಪ ಇಟ್ಟ ಕೂಡಲೇ ಬೆಂಕಿ ಹಾಕಿದೆ ಅದಕ್ಕೆ. ದಗ ದಗ ಅಂತ ಉರಿಯುವುದು ಬೇಡ ಅಂತ. ಆದರೆ ನಿನ್ನೆ ಸಂಜೆ ಮಳೆ ಬಂದ ಕಾರಣ ಚೆನ್ನಾಗಿ ಒಣಗಿಕೊಂಡಿರಲಿಲ್ಲ, ಅದು ಒದ್ದೆ ಇತ್ತು ಸ್ವಲ್ಪ. ಆಗದ ಕಾರಣ ನೋಡಿ ಹಾಗೆ ಹೋಗಿ ಹೋಗ್ತಾ ಉರಿತಾ ಇದೆ. ಇನ್ನೀಗ ನಾನು ಅಡಿಕೆ ಹಾಕಲಿಕ್ಕೆ ಹೋಗ್ತೇನೆ ಬೇಗ, ಇಲ್ಲದಿದ್ದರೆ ಹಾಗೆ 11:30 ಬರಲಿಕ್ಕೂ ಸಹ ಆಗೋದಿಲ್ಲ. ಹಾಗೆ ಆಮೇಲೆ ಸಿಗುವ. ಹಾಗೆ ಅಡಿಕೆನ ಹೆಕ್ಕಿಕೊಂಡು ಬಂದೆ, 10 ಗಂಟೆಗೆ ಹೋಗಿದ್ದೆ, 11 ಕಾಲಕ್ಕೆ ಮನೆಗೆ ತಲುಪಿದೆ ಆಯಿತಾ. ಹಾಗೆ ಅಡಿಕೆ ಹೆಕ್ಕುವ ಕೆಲಸ ಮುಗೀತು, ಇನ್ನೊಂದು ಸ್ನಾನ ಮಾಡಿಕೊಂಡು ಬರ್ತೇನೆ. ಆಮೇಲೆ ಸ್ವಲ್ಪ ಹೊತ್ತು TV ನೋಡ್ತೇನೆ ನಾನೀಗ, ಏನಾದರೂ ಕುಡಿಬೇಕು. ಮತ್ತೆ ಸ್ನಾನ ಮಾಡಿಕೊಂಡು ಬಂದು ಕುಡಿಯೋದು, ಒಮ್ಮೆ ಬೆವರಿ ಸೆಕೆ ಬಿಸಿ ಬಿಸಿ ಆಗ್ತಾ ಉಂಟು ಮೈಯೆಲ್ಲ. ಹಾಗೆ ಒಂದು ರಪ್ಪ ಸ್ನಾನ ಮಾಡಿಕೊಂಡು ಬರೋದು ನಾನೀಗ ಫಸ್ಟ್. ಈಗ ನಾನು ಇದರೊಳಗೆ ಎಂತ ಉರುವೆ ಅಡಿಕೆ ಎಲ್ಲ ಇರ್ತದಲ್ಲ, ಅದರನ್ನು ಹೆಕ್ಕು ಅಂತ ಬಂದದ್ದು ಆಯ್ತು. ಈಗ ಒಣಗಿದೆ ಎಲ್ಲ, ಸ್ವಲ್ಪ ಹೆಕ್ಕಲಿಕ್ಕೆ ಸುಲಭ ಆಗ್ತದೆ. ರೋಗದ ಅಡಿಕೆ ಎಲ್ಲ ಇರೋದನ್ನು ನೋಡಿ, ಈ ಥರ ಸಿಗ್ತದೆ, ಒಣಗಿದ ಮೇಲೆ ಸುಲಭ ಆಗ್ತದೆ, ಕೈಗೆಲ್ಲ ಹಿಡಿಯುವುದಿಲ್ಲ. ಆವಾಗ ಇಲ್ಲಿ ನನಗೆ ಸ್ವಲ್ಪ ಹೊರಗೆ ಅಂಗಳದಲ್ಲಿ ಹಾಕಿದ ಅಡಿಕೆಯನ್ನು ತೆಕ್ಕೊಂಡು ಬಂದು ಇಲ್ಲಿ ಹಾಕಲಿಕ್ಕೂ ಆಗ್ತದೆ. ನಾನು ಊಟ ಆದಮೇಲೆ ಉಂಟಲ್ವ, ಇವತ್ತು ಅಲ್ಲಿ ಸ್ವಲ್ಪ ನೆಲಕಡಲೆ ಸಿಪ್ಪೆ ಇರುವ ನೆಲಕಡಲೆ ಇತ್ತು, ಹಾಗೆ ಅದರನ್ನು ಬಿಡಿಸಿಕೊಂಡು ಕೂತೆ. ಆಮೇಲೆ ನಾಯಿಗೆ ಅನ್ನ ಹಾಕಿ ಅದಾಗಿ ಸ್ನಾನಕ್ಕೆ ನೀರಿಗೆ ವಾಪಸ್ ಬೆಂಕಿಯಲ್ಲಿ ಹಾಕಿ ಒಲೆಗೆ ಎಲ್ಲ ಬಂದುಬಿಟ್ಟೆ. ಇದರನ್ನು ಇದು ಮತ್ತೆ ಹಗಲು ಹೊತ್ತಲ್ಲಿ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಈ ಕೆಲಸ. ಹಾಗೆ ಈಗ ಈ ಕೆಲಸಕ್ಕೆ ಬಂದದ್ದು ನಾನು. ಬಿಸಕ್ಕೆ ಆಗ್ತದೆ ಇದು, ಸಂಜೆ ಆದರೂ ಕೂಡ ತುಂಬ ಬಿಸಿ ಬಿಸಿ ಆಗ್ತದೆ. ಒಮ್ಮೆ ಕೈ ಹಾಕಿದಾಗೂ ಆಗ್ತದೆ ನೋಡಿ, ಚಂದ ಅಡಿ ಮೇಲೆ ಆಗ್ತದೆ, ಅಡಿಕೆ ಒಣಗಲಿಕ್ಕೆ ಸುಲಭ ಆಗ್ತದೆ. ನಾನು ಹೆಕ್ಕುವಾಗ ಇಂಥ ಅಡಿಕೆಯನ್ನು ಹೆಕ್ಕಿಕೊಳ್ಳೋದು ತೋಟದಲ್ಲಿ, ಅಂದರೆ ವಾಪಸ್ ವಾಪಸ್ ನೋಡಿ ಹೋಗ್ತದೆ ಅಡಿಕೆ ಅಂತ, ಅದು ಅಲ್ಲೇ ಇದ್ದರೆ ಅದಕ್ಕೆ ಹೆಕ್ಕಿಕೊಂಡ್ರೆ ಒಳ್ಳೆಯಿದ್ದರೆ ಕರಿಗೋಟಾಗ್ತದೆ. ಒಣಗಿದಾಗ ತುಂಬ ಜಾಗ ಸಿಗ್ತದೆ ನೋಡಿ, ಒಂದು ಸ್ವಲ್ಪ ಆದರೆ ಅಡಿಕೆ ಒಳಗೆ ಹಾಕ್ಬೋದು. ಕೈ ಹಾಕಿದಾಗ ನೋಡಿ ಎಷ್ಟು ಜಾಗ ಸಿಗ್ತದೆ ಅಂತ. ಇನ್ನು ಮಳೆ ಬರ್ತದಲ್ಲ, ನಿನ್ನೆಯೂ ಸ್ವಲ್ಪ ಅದು ಅಲ್ಲಿ ಹೊರಗೆ ಹಾಕಿದ ಅಡಿಕೆ ಒದ್ದೆ ಆಗಿದೆ.
ಜಾಗ ಮಾಡ್ಬೋದು ಅಂತ ಈಗ ಹೊರಟದ್ದು ನಾನು. ಹಾಗೆ ಇಲ್ಲಿ ಇಷ್ಟು ಜಾಗ ಮಾಡಿದೆ ನೋಡಿ, ಈಗ ಅದರನ್ನು ಸ್ವಲ್ಪ ಹತ್ತಿರ ಹತ್ತಿರ ಮಾಡಿದೆ. ಇನ್ನೀಗ ಅಲ್ಲಿ ಅಂಗಳದಲ್ಲಿರುವುದನ್ನು ಸ್ವಲ್ಪ ಎಲ್ಲವನ್ನು ಇಲ್ಲಿ ಹಾಕ್ಬೋದು, ಸ್ವಲ್ಪ ದಪ್ಪ ಮಾಡಿ. ಅಲ್ಲಿ ಚೂರು ಒಣಗಿದ್ರೆ ಅಲ್ಲಿಂದ ತಂದು ಇಲ್ಲಿ ಹಾಕೋದಂತ ನಾನು ಪ್ಲ್ಯಾನ್ ಮಾಡಿದ್ದು. ಹಾಗೆ ಇದರ ಮೇಲೆಗೊಂದು ಕಟ್ಟಬೇಕಷ್ಟೆ, ಇದು ಹರಿದಿದೆ ಅಲ್ಲ. ಹಾಗೆ ಈಗ ದಿನ ಜೋರು ಬಾರದ ಕಾರಣ ಇಲ್ಲಿ ಒದ್ದೆ ಆಗಿರಲಿಲ್ಲ. ಮತ್ತು ನಾನು ಇಲ್ಲಿ ಒಂದು ಸ್ವಲ್ಪ ದಾರಿಯಲ್ಲಿ ಗ್ಯಾಪ್ ಕೊಟ್ಟಿದ್ದೆ, ಅದು ಹರಿದ ಜಾಗದಲ್ಲೇ ಗ್ಯಾಪ್ ಕೊಟ್ಟಿದ್ದೆ ನೋಡಿ. ಇಲ್ಲೆಲ್ಲ ಹರಿದಿದೆ ನೋಡಿ, ಈ ಜಾಗ ಇದು ತುಂಬ ಹರಿದಿದೆ, ಈ ಕಡೆಯೂ ಹರಿದಿದೆ. ಹಾಗೆ ಇಷ್ಟು ಜಾಗ ಆಯ್ತು. ಈಗ ಇಲ್ಲಿಂದ ಹೆಕ್ಕಿದನು ಅಲ್ಲಿ ಕೊಂಡೋಗಿ ಹಾಕಿದ್ದೇನೆ ಆ ಮೂಲೆಯಲ್ಲಿ. ಹಾಗೆ ಅಲ್ಲಿ ಇದ್ದದನ್ನೆಲ್ಲ ತಂದು ನೋಡಿ ಇಲ್ಲಿ ಆಗದಿಂದ ಹಾಕಿ ಸ್ವಲ್ಪ ಸ್ವಲ್ಪವೇ ಹಾಕಿದ್ದಾಯ್ತಾ. ಸದಕರಣ ಚಂದ ಹೊತ್ತಿದೆ. ಬದನೆ ಗಿಡಕ್ಕೆಲ್ಲ ಹಾಕ್ಬೋದಲ್ಲ ಇದರನ್ನು, ಬೂದಿಯನ್ನು ಬಿಸಿ ಆರಿದ ಮೇಲೆ. ಇನ್ನು ಮಗ ಬರಬೇಕಷ್ಟೇ, ಬರಲಿಕ್ಕೆ ಆಯ್ತು. ಈಗ ಇನ್ನು ಗೇಟ್ ತೆಗೆದು ಹೋಗ್ತೇನೆ ಅಜ್ಜೆ, ಅವನಿಗೆ ಸುಲಭ ಆಗ್ತದೆ. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.